ಸಂಕ್ರಾಂತಿ ಹಬ್ಬವನ್ನು ಸಾರ್ವಜನಿಕರು ಗ್ರಾಮೀಣ ಭಾಗದಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸಿದರು. ಎಂ ಕಣ್ಮರಡಿ ದಡ್ಡಿ ಗ್ರಾಮದ ಶ್ರೀರಾಮಲಿಂಗೇಶ್ವರ ದೇವಾಲಯ ಸೇರಿದಂತೆ ಎಂ ಕಣ್ಮರಡಿ ಕ್ಷೇತ್ರದ ವಿವಿಧ ದೇವಸ್ಥಾನಗಳಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ಮಾಡಿಸುವ ಮೂಲಕ ಪುನೀತರಾದರು. ಸೂರ್ಯಪಥ ಬದಲಿಸುವ ಪವಿತ್ರ ದಿನದಂದು ಮಹಿಳೆಯರು ಯುವಜನತೆ ಪರಸ್ಪರ ಎಳ್ಳು ಬೆಲ್ಲ ಹಂಚಿ ಸಂಕ್ರಮಣ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು. ಇನ್ನು ಹಲವರು ಕುಟುಂಬ ಮಿತ್ರರೊಂದಿಗೆ ಪ್ರೇಕ್ಷಣೀಯ ಹಾಗೂ ಧಾರ್ಮಿಕ ಸ್ಥಳಗಳಿಗೆ ತೆರಳಿ ಸುಗ್ಗಿ ಹಬ್ಬ ಆಚರಿಸಿದರೆ ಮತ್ತೆ ಕೆಲವರು ನದಿ ದಡ ಮತ್ತು ಕೆರೆಕಟ್ಟೆಗಳಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಪಡೆದರು. ಕ್ಷೇತ್ರದ ಘಟಪ್ರಭಾ ಹಾಗೂ ಹಿರಣ್ಯಕೇಶಿ ಮತ್ತು ಮಾರ್ಕಂಡೆಯ ನದಿಗಳ ದಡಗಳಲ್ಲಿ ಹಾಗೂ ಕೆರೆ ಮತ್ತಿತರ ಕಡೆಗಳಲ್ಲಿ ಜನಜಂಗುಳಿ ಅಧಿಕವಾಗಿತ್ತು. ಸಂಕ್ರಾಂತಿ ಹಿನ್ನೆಲೆಯಲ್ಲಿ ಬಂಧು ಮಿತ್ರರೊಂದಿಗೆ ಆಗಮಿಸಿದ ಜನರು ಸಹ ಭೋಜನ ಮಾಡಿ ಸಂಭ್ರಮಿಸಿದರು. ಬೆಳಗಾವಿ ಹಾಗೂ ಹುಕ್ಕೇರಿ ಶಿಂಕೇಶ್ವರ ನಗರದಿಂದ ಬಹುತೇಕ ಜನರು ದಡ್ಡಿ ಗ್ರಾಮದ ಪುಣ್ಯಸ್ಥಳ ರಾಮಲಿಂಗೇಶ್ವರ ದೇವಸ್ಥಾನ ಕಡೆ ಪ್ರಯಾಣ ಬೆಳೆಸಿದರು. ಕುಟುಂಬ ಬಂಧು ಮಿತ್ರರು ಸಮೇತ ಅಲ್ಲಿಗೆ ತೆರಳಿದ ನಾಗರಿಕರು ಊಟದ ಸವಿಯನ್ನು ಸವಿದು ಸಂಭ್ರಮಿಸಿದರು. ದೇವಾಲಯದ ಅಂಗಳದಲ್ಲಿನ ಮೈದಾನದಲ್ಲಿ ಮಕ್ಕಳು ಕ್ರಿಕೆಟ್, ಶಟಲ್ ಬ್ಯಾಡ್ಮಿಂಟನ್, ಚಂಡಿನಾಟ ಸೇರಿದಂತೆ ಮತ್ತಿತರ ಆಟಗಳನ್ನು ಆಡಿ ಸಂಭ್ರಮಿಸಿದರು. ನಂತರ ಮಕ್ಕಳೊಂದಿಗೆ ಹಿರಿಯರು ಸಂಗೀತಕ್ಕೆ ಹೆಜ್ಜೆ ಹಾಕಿ ಮಕ್ಕಳೊಂದಿಗೆ ಹಿರಿಯರು ಸೇರಿದ್ದು ವಿಶೇಷವಾಗಿತ್ತು. ಬೆಳಗ್ಗೆಯಿಂದಲೇ ಕಾರು, ಬೈಕು, ಟ್ರ್ಯಾಕ್ಟರ್ಗಳಲ್ಲಿ ಆಗಮಿಸಿದ ಜನರು ಸಂಜೆಯಾದರೂ ಅಲ್ಲಿಯೇ ಉಳಿದು ದಿನವೆಲ್ಲ ಸಂಭ್ರಮಿಸಿದರು. ಸಂಕ್ರಮ ಹಬ್ಬವನ್ನು ನಾವೆಲ್ಲರೂ ಸೇರಿ ಬೆಳಗಾಂದಿಂದ ಬಂದು ಇದು ನಮ್ಮ ಮನೆ ದೇವರಿರೋ ಕಾರಣ ಇಲ್ಲೇ ಬಂದು ನಾವು ಒಂದು ಸೆಲೆಬ್ರೇಷನ್ ಟೈಪ್ ಊಟ ಕಟ್ಕೊಂಡ್ಬಂದು ಎಲ್ಲರೂ ಸೇರಿ ಎಲ್ಲ ಒಂದು ನಮ್ಮ ಅಪಾರ್ಟ್ಮೆಂಟನ್ನು ಎಲ್ಲ ಸಹೋದರ ಸಹೋದರಿಯರು ಕೂಡಿ ಇಲ್ಲಿ ಒಂದು ದಿನ ಎಲ್ಲರೂ ಒಂದು ಒಂದಾಗಿ ನಾವು ಇಲ್ಲಿ ಸೆಲೆಬ್ರೇಷನ್ ಮಾಡ್ತೀವಿ. ಸರ್, ಈಗ ಆಚರಣೆ ಬಗ್ಗೆ ತಮಗೆ ಹೆಂಗೆ ಅನಿಸುತ್ತೆ ಸರ್? ಮಕ್ಕಳನ್ನ ಕರ್ಕೊಂಡು ಅವ್ರಿಗೂ ನಾವು ಒಂದೆಲ್ಲರೂ ಕಮ್ಯುನಿಕೇಷನ್ ಮಾಡಿದಾಗ ನಮ್ಮೆಲ್ಲ ಗುರು ಹಿರಿಯರು ಕೂಡಿರಂದರೆ ಎಲ್ಲರೂ ನಮ್ಮ ಅಪಾರ್ಟ್ಮೆಂಟಿನ ವ್ಯಕ್ತಿಗಳೆಲ್ಲ ನಾವು ಸೇರಿ ಇದ್ರಂದರೆ ಕಮ್ಯುನಿಕೇಷನ್ ಈಸಿ ಆಗುತ್ತೆ, ಒಬ್ರಿಗೊಬ್ಬರು ಹೊಂದಾಣಿಕೊಂಡು ಹೋಗೋಕ್ಕೆ ಈಸಿ ಆಗುತ್ತೆ. ಅದೇ ಅದ ನಿಮಿತ್ತ ನಾವು ಇಲ್ಲಿ ಸೆಲೆಬ್ರೇಷನ್ಗೆ ಬಂದಿದ್ದೆ. ಅಲ್ಲಿ ಬೇರೆ ಸ್ಥಳದಲ್ಲಿ ಹೋಗಬೇಕಾದ್ರೆ ಸಿಕ್ಕಾಪಟ್ಟೆ ರಶ್ಶು, ಆಮೇಲೆ ಎಲ್ಲ ಮಂದಿ ಭಾಳ ಇದರಲ್ಲಿ ಇದ್ಮಿರುತ್ತೆ. ಸೊ ಈ ಆ ಕಾರಣದಿಂದ ಇಲ್ಲಿ ನಾವು ಎಲ್ಲರೂ ಸೇರಿ ಒಂದು ಪ್ರಶಾಂತವಾದ ಕ್ಷೇತ್ರದಲ್ಲಿ ಆರಾಮಾಗಿರಬೇಕಂತ ಬಂದಿದ್ದೀವಿ. ಸರ್, ಇದ್ರ ಬಗ್ಗೆ ತಾವು ಯಾವ ಮತ್ತು ಮನರಂಜನೆ ಕಾರ್ಯಕ್ರಮ ಇಲ್ಲ, ನಮ್ಮ ಚಿಕ್ಕ ಮಕ್ಕಳು ಇದ್ದಾರೆ, ಅವರು ಡ್ಯಾನ್ಸು ಹಾಡು ಇವೆಲ್ಲ ಮಾಡಿ ಒಂದು ಈವ್ನಿಂಗ್ ತಕ್ಕ ಇದ್ದು ಹೋಗಬೇಕಂತ ನಾವು ಇವತ್ತು ಸಂಕ್ರಮಣ ದಿವಸ ಎಲ್ಲರೂ ನಮ್ಮ ಅಪಾರ್ಟ್ಮೆಂಟ್ದವ್ರು ಎಲ್ಲರೂ ಸೇರಿ ಅಂದರೆ ನಾವು ಎಲ್ಲರೂ ಡೈಲಿ ಬೇರೆ ಬೇರೆ ಅಂದರೆ ನಮ್ಮ ವರ್ಕ್ದಾಗ ನಾವು ಬ್ಯುಸಿ ಇರ್ತೀವಿ. ಈ ಹಬ್ಬದ ದಿನ ಆದರೂ ನಾವು ಎಲ್ಲರೂ ಕೂಡಿ ಎಲ್ಲರೂ ಊಟ ಮಾಡಬೇಕಂತ ಎಲ್ಲರೂ ಕೂಡಿ ಇರಬೇಕಂಥೇಳಿ ಇವತ್ತು ಇಲ್ಲಿ ನಮ್ಮ ಮಣಿದೇವರಿದು ನಮ್ಮ ಮೂಲ ಊರು ಇದು. ಇಲ್ಲಿ ನಾವು ಬೆಳಗಾವಿಯಿಂದ ಎಲ್ಲರೂ ನಮ್ಮ ಅಪಾರ್ಟ್ಮೆಂಟ್ದವ್ರು ಸೇರಿ ಬಂದಿದ್ದೀವಿ. ಇಲ್ಲಿ ಯಾವ್ಯಾವ ರೀತಿ ಕಾರ್ಯಕ್ರಮ ತಾವು ಹಮ್ಮಿಕೊಂಡಿದ್ದೀರಿ? ಈಗ ಇಲ್ಲಿ ಎಲ್ಲರೂ ಊಟ ಮಾಡಿ ಆ ಕಡೆ ಹೊಳೆದಂಡೆಗೆ ಸ್ವಲ್ಪ ಹೋಗಿ ಅಡ್ಡಾಡ್ಕೊಂಡು ಬಂದು ಆಮೇಲೆ ಎಲ್ಲ ಹುಡುಗರೆಲ್ಲ ಡ್ಯಾನ್ಸ್ ಅದು ಮಾಡ್ತಾವ್ರಿ, ಆಮೇಲೆ ಕೂತು ಮಾತಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೇಕಂತ ನಾವು ಇದು ಬಂದಿದ್ದೀವಿ. ತಾವು ಯಾವ್ರಿಗೆ ಬಂದಿದ್ದೀರಿ? ನಾವು ಇದು ಬೆಳಗಾವಿಯಿಂದ ಬಂದೇವ್ರಿ. ಇದು ಮೂಲ ಯಾವ? ಇದು ದಡ್ಡಿ ರೀ, ಇದು ದಡ್ಡಿ ಊರು, ದಡ್ಡಿ ಊರು. ನಾವು ಬೆಳಗಾವಿಯಿಂದ ಎಲ್ಲರೂ ಬಂದೇವ್ರಿ.